ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಟ್ರೈನಿಂಗಿಗೆ ಹೋಗಿದ್ದೆ. ಮಲ್ಲಿಗೆ ಗಿಡದ್ದು ಟ್ರೈನಿಂಗ್ ಇತ್ತು, ಹಾಗೆಯೇ ಫ್ರೀಯಾಗಿ 3 ಗಿಡಗಳನ್ನು ಕೊಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಪ್ರಾಯೋಜಕತ್ವದಲ್ಲಿ ಮಾಡಿರುವಂಥ ಟ್ರೈನಿಂಗ್ ಇದು. ಮಲ್ಲಿಗೆ ಗಿಡವನ್ನು ಯಾವ ರೀತಿ ಬೆಳೆಸುವುದು, ಅದನ್ನು ಪೋಷಣೆ ಮಾಡೋದು ಹೇಗೆ, ರೋಗ ಬಂದಾಗ ರೋಗ ನಿರ್ವಹಣೆ ಹೇಗೆ ಎಂಬುದರ ಬಗ್ಗೆ ಕಂಪ್ಲೀಟಾಗಿ ಅಲ್ಲಿ ಗೈಡ್ ಮಾಡಿದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮತ್ತು RTC ಎಲ್ಲ ಕಾಪಿ ಇದ್ದವರಿಗೆ ಉಂಟಲ್ವ, 5 ಗಿಡವನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. RTC ಕಾಪಿ ಇಲ್ಲ, ಬರೀ ಆಧಾರ್ ಕಾರ್ಡ್ ಇದ್ದವರಿಗೆ 3 ಗಿಡ ಫ್ರೀಯಾಗಿ ಅಲ್ಲಿ ಸಿಕ್ಕಿದೆ. ನನಗೂ ಕೂಡ 3 ಗಿಡ ಫ್ರೀಯಾಗಿ ಸಿಕ್ಕಿದೆ. ನನ್ನ ಹತ್ರ RTC ನಾನು ಕೊಂಡೋಗಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ RTC ಬೇಕು ಅಂತೇಳಿ. ಹಾಗೆ ನನಗೆ 3 ಗಿಡ ಆಧಾರ್ ಕಾರ್ಡ್ ಇದ್ದದಕ್ಕೆ ಸಿಕ್ಕಿದೆ. ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಒಂದು ಗಿಡವನ್ನು ನಾನೇ ಕೆರೆ ಬಳ್ಳಿಯಿಂದ ಮಾಡಿರುವಂಥದ್ದು, ಇದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ನಿಮಗೆ. ಇಲ್ಲಿ 3 ಗಿಡ ಕೊಟ್ಟಿದ್ದಾರೆ, ಬರೀ ಕಡ್ಡಿಗಳನ್ನೇ ಕೊಟ್ಟಿದ್ದಾರೆ. ಗಿಡ ಕೂಡ ಅಷ್ಟೊಂದು ಚೆನ್ನಾಗಿ ಇಲ್ಲ, ಕೆಲವರಿಗೆ ಚೆನ್ನಾಗಿರುವಂಥ ಗಿಡ ಸಿಕ್ಕಿದೆ. ಇದು ಗಿಡವನ್ನು ತೋಟಗಾರಿಕೆ ಇಲಾಖೆಯವರು ಕೊಟ್ಟಿರುವಂಥದ್ದು, ಫ್ರೀಯಾಗಿ ಕೊಟ್ಟಿರುವಂಥದ್ದು. ಇದನ್ನು ತಂದು ನಾನು ಪಾಟಲ್ಲಿ ನೆಟ್ಟಿದ್ದೇನೆ. ಇನ್ನು ಏನಾಗ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಹಸಿರು ಕಲರಲ್ಲಿ ಕಾಣ್ತಾ ಉಂಟಲ್ವ ಎಲೆ, ಅದು ನಾನು ಮಾಡಿರುವಂಥದ್ದು. ಇದರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ ನಿಮಗೆ. ನೆಕ್ಸ್ಟ್ ಇದರ ಆರೈಕೆ ಎಲ್ಲ ಹೇಗೆ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಅವರು ಏನೆಲ್ಲ ಟ್ರೈನಿಂಗ್ ಕೊಟ್ಟರು ಅದರ ಬಗ್ಗೆ ಒಬ್ಬರು ಮೇಡಮ್ ಬಂದಿದ್ದರು, ಅವರು ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ವಿಡಿಯೋ ಮಾಡಿದ್ದೇನೆ ವೀಕ್ಷಕರೇ, ನಿಮಗೋಸ್ಕರ ಅಂತ ಹೇಳಿ. ಆ ವಿಡಿಯೋವನ್ನು ನೀವು ಕೇಳಬೇಕು. ಮಲ್ಲಿಗೆಯಿಂದ ಎಷ್ಟೊಂದು ಆದಾಯವಿದೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದರ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಮಾಡಬೇಕು ಕಂಪ್ಲೀಟಾಗಿ ಗೈಡ್ ಮಾಡಿದ್ದಾರೆ. ಆ ವಿಡಿಯೋವನ್ನು ಇಲ್ಲಿ ನಾನು ಹಾಕ್ತಾ ಇದ್ದೇನೆ, ಎಲ್ಲರೂ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನಿಮ್ಮ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡುವಂಥದ್ದು, ದಯವಿಟ್ಟು ವಿಡಿಯೋವನ್ನು ನೋಡುವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋವನ್ನು ನೋಡಬೇಕು. ಇದರಿಂದ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಿದಂತಾಗ್ತದೆ, ನಾವು ಮಾಡುವ ವಿಡಿಯೋ ನೋಡಿದಷ್ಟು ನಮಗೂ ಕೂಡ ಖುಷಿಯಾಗ್ತದೆ ವೀಕ್ಷಕರೇ. ಹಾಗಾದರೆ ಬನ್ನಿ, ಈ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ಶಿವಮೊಗ್ಗದ ಧರ್ಮಗುರುಗಳಾದ ವಂದನೀಯ ಸ್ಟ್ಯಾನಿ ಕಾಮರವರು ಇಲ್ಲಿಯೇ ಒಂದು ಜಾಗೃತಿ 20-30 ಸಾವಿರ ಅಲ್ಲಿ ಗಳಿಸುತ್ತಾ ಇದ್ದಾರೆ ಅಂತ ಅವರು ತಿಳಿಸಿದರು. ಆಗ ಯಾಕೆಂದ್ರೆ ಕೆಲವರು ಜೀವನೋಪಾಯಕ್ಕಾಗಿ ಮಾಡಿರ್ಬೋದು, ಆದರೆ ಅಲ್ಲಿ ಗಲ್ಫ್ನಲ್ಲಿ ಇಟ್ಟು ಹೆಚ್ಚು ಸಂಪಾದನೆ ಇದ್ದರೂ ಕೂಡ ಆ ಸಂಪಾದನೆಯನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಟು ದಿನನಿತ್ಯದ ಖರ್ಚಿಗಾಗಿ ಹೆಂಡತಿ ಮಕ್ಕಳು ಈ ರೀತಿಯಲ್ಲಿ ಮಾಡುತ್ತಿದ್ದರು. ಅದೇ ಆಶಯನ ಕೂಡ ಅಂತ ಹೇಳ್ಬೋದು ನಾನು. ಮತ್ತೆ ಒಂದು ಜಾಗೃತಿ ಕೂಡ ಇಲ್ಲಿಯವರಿಗೆ ಬಂದಿತ್ತು. ಕ್ರಮೇಣ ಕಿನ್ನಿಗೋಳಿ ಹಾಗೂ ಆಸುಪಾಸಿನ ಊರುಗಳಲ್ಲಿ ಅದು ಹರಡಿತ್ತು. ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಕಿನ್ನಿಗೋಳಿ ಹಾಗೂ ಆಸುಪಾಸಿನ ಊರುಗಳಲ್ಲಿ ಹೆಚ್ಚಾಗಿ ಮನೆಯಲ್ಲಿ ಕೃಷಿಯ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿರುವುದು ನಾವು ಕಾಣ್ತಾ ಇದ್ದೇವೆ. ಮನೆಯಲ್ಲಿ ಡಾಕ್ಟರ್ ಕಲಿಯುವವರು MBBS ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಅವರು ಕೂಡ ಮಲ್ಲಿಗೆಯನ್ನು ಕಿತ್ತು ಕಟ್ಟಿ ಮಾರಾಟ ಮಾಡಿ ತಿಂಗಳೊಂದರ 40-50 ಸಾವಿರ ಸಂಪಾದನೆಯನ್ನು ಮಾಡುವಂತಹದ್ದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಇರುವುದರಿಂದ ಈ ಮಲ್ಲಿಗೆ ಗಿಡಗಳು ಯಾರು ನಡಲಿಲ್ಲ ಇಷ್ಟವರೆಗೆ ಅವರು ನಡುವಂತಾಗಬೇಕು. ಯಾರಿಗೆ ಜಮೀನು ಉಂಟು ಅವರು ಜಮೀನಿನಲ್ಲಿ ನೆಡ್ತಾರೆ, ಯಾರಿಗೆ ಜಮೀನು ಇಲ್ಲ ಅವರು ಕಾರಸ್ಯ ಮೇಲೆ ಹೇಗೆ ನಡುವುದು ಅಥವಾ ಇನ್ನಿತರ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಡುವುದು, ಅವುಗಳ ಪಾಲನೆ ಪೋಷಣೆ ಹೇಗೆ ಮಾಡುವುದು, ರೋಗ ಬಂದಾಗ ರೋಗವನ್ನು ಹೇಗೆ ತಡೆಗಟ್ಟುವುದು, ಮತ್ತೆ ಹೆಚ್ಚುವರಿ ಅಂದರೆ ಗರಿಷ್ಠ ಇಳುವರಿ ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ ನಮಗೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಮಾಹಿತಿ ಸಿಗಬೇಕು ಅಂತ ಆಶೆಯಿಂದ ನಾವು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇಲ್ಲಿ ನಮ್ಮ ಮನೆ MLA ಮನೋಜ್ ಕೋಟಿ ಅಂತ ಅವರು ಒಂದು 4 ಜನರಿಗೆ ಅವರ ಹಸ್ತದ ಮುಖಾಂತರ ಮಲ್ಲಿಗೆ ಗಿಡವನ್ನು ವಿತರಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿದ್ದದ್ದು ಅಡಿಕೆ ಮತ್ತು ತೆಂಗು ಕಂಗು ಅದೇ ಕೃಷಿ. ಆದರೆ ಮಲ್ಲಿಗೆಗೆ ವಿಶೇಷವಾಗಿ ನಾನು ನೋಡಿದ್ದು ಇತರ ಕಡೆ ಮತ್ತು ಹಲವು ಕಡೆ ಜನರು ಇದರಿಂದ ಪ್ರಯೋಜನ ಪಡೆಯುವುದನ್ನು ನೋಡಿದ್ದೀನಿ. ವೈಯಕ್ತಿಕ ಮನೆಯಲ್ಲಿ ಇದೆ, ಈಗಲೂ ಇದೆ, ಆದರೆ ಅದನ್ನು
ಆಲಿಸಿ ಪೋಷಿಸುವಂತ ಶಕ್ತಿ ತಮ್ಮಲ್ಲಿಲ್ಲ. ಆದ್ರೆ ಹೆಚ್ಚು ಹೆಚ್ಚು ಕಡಿಮೆ ನಿಮಗೆ ಗೊತ್ತು, ಇಲ್ಲೇದಂತ ಫಾದರ್ ಆಲ್ಫ್ರೆಡ್ ಅವರು ಮಲ್ಲಿಗೆ ಫಾದರ್ ಅಂತೇಳಿಯೇ ಪ್ರಸಿದ್ಧರಾದರು ಕುಂಬಳದಲ್ಲಿ. ಕಾಸರಗೋಡಿನ ಕುಂಬಳ ಈಗಲೂ ಕೂಡ ಅಲ್ಲಿ ಹಲವು ಕುಟುಂಬಗಳಿಗೆ ನಾನು ಭೇಟಿ ನೀಡಿದಾಗ ಅಲ್ಲಿ ಮಲ್ಲಿಗೆ ಕೃಷಿ ಆಗ್ತಾ ಇದೆ. ಇಲ್ಲಿ ಕೂಡ ಮನೆಗಳಿಗೆ ಹೋಗ್ತಿರ್ಬೇಕಾದ್ರೆ ಟೆರೆಸ್ ಅಲ್ಲಿ ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದಾರೆ, ಚಟ್ಟಿಯಲ್ಲಿ ಮಂತು ಆಗಿರ್ಬೇಕಾದ್ರೆ ಇದರ ಮಲ್ಲಿಗೆ ಕಂಪು ಎಲ್ಲೆಲ್ಲ ಹರಡಿದೆ ಮತ್ತು ಅದರಿಂದ ಸಿಗುವಂತಹ ಆದಾಯದ ಬಗ್ಗೆ ಕೂಡ ಮಾಹಿತಿ ಇದೆ. ಆ ಬಗ್ಗೆ ಇನ್ನಷ್ಟು ಸೂಕ್ಷ್ಮತೆ ಹೆಚ್ಚಾಗಿ ಅರಿತುಕೊಂಡು ತಿಳಿಯುವಂತ ಒಂದು ಆಕಾಂಕ್ಷೆಯಿಂದ ಬಂದಿರ್ತಾರೆ. ಹಾಗಾಗಿ ನಾನು ನಿಮ್ಮ ಹೆಚ್ಚು ಸಮಯ ತಗೊಳ್ಳುವುದಿಲ್ಲ. ಪದ್ಯ: ಸೃಷ್ಟಿಯ ಚಲನ ಜೀವನ ಮರಣ ಜೀವ ಜೀವಗಳ ಈ ಮನ್ನ ಮೂರೇ ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮನ್ನ. ಈ ಮಣ್ಣಿನಿಂದ ಆಗುವಂತಹ ನಾವೆಲ್ಲರೂ ಮಣ್ಣಿನಿಂದಲೇ ಆದರು, ಈ ಮನೆಗೆ ಹೋಗುವ ಮೊದಲು ಈ ಮೂರು ದಿನದ ಸಂತೆಯಲ್ಲಿ ಏನಾದರೂ ಮಾಡಬೇಕು, ಆವಾಗ ಈ ಮನೆ ನಮಗೆ ಆಧಾರ. ಯಾರು ಅದಕ್ಕೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ನಮ್ಮ ಹಿರಿಯರೇ ಹೇಳಿದ್ದಾರೆ. ಆದರೆ ಈ ಮಣ್ಣಿನ ಪರಿಸ್ಥಿತಿ ಈಗ ಏನಾಗಿದೆ ನಮಗೆಲ್ಲರಿಗೂ ಗೊತ್ತು. ಮನೆಯದ ಫಲವತ್ತತೆಯನ್ನು ಸಾರವನ್ನು ಮಣ್ಣು ಈಗ ಮನೆಯಲ್ಲಿ ಇಲ್ಲ. ಹೀಗಾಗಿ ನಾವು ಬೇರೆ ಥರದ ಆರ್ಟಿಫಿಷಿಯಲ್ ವೈಜ್ಞಾನಿಕತ್ತಂತೆ ಹೇಳಿ ಆಗುವಂಥ ಎಲ್ಲ ಥರದ ವ್ಯವಸ್ಥೆಯನ್ನೇ ಮಾಡ್ತಾ ಇದ್ದೀವಿ. ಒಂದು ಮಟ್ಟಿಗೆ ನಾನು ಇರೋದು ತಿಳಿಸ್ಕೊಡ್ತೇನೆ. ನನ್ನ ಹೆಸರು ಡಾಕ್ಟರ್ ಅಶ್ವಿ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಮೊದಲನೇದಾಗಿ ಮಲ್ಲಿಗೆ, ಇಲ್ಲಿ ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಪ್ರಮುಖವಾದಂಥ ಪ್ರಮುಖ ಬೆಳೆ. ಪ್ರೊವಿನ್ಸ್ ಅಲ್ಲಿ ಈಗಾಗಲೇ ಮಲ್ಲಿಗೆಯ ಬೆಳೆ ಆದರೆ ಯಾವುದನ್ನು ನಾವು ಸ್ವಂತ ಉದ್ಯೋಗವನ್ನು ಯಾವ ರೀತಿಯಲ್ಲಿ ಮಾರ್ಕೆಟ್ ಮಾಡ್ಕೋಬೋದು ಅಂತ ಈಗಾಗಲೇ ಹೇಳಿದ್ದಾರೆ. ಸೊ ಮಲ್ಲಿಗೆಯನ್ನು ನಾವು ಹೆಚ್ಚಾಗಿ ಬಳಸುವಂಥದ್ದು ಶುಭ ಕಾರ್ಯಗಳಿಗೆ ಹಾಗೂ ಮನೆಯಲ್ಲಿ ತೋಟ ಅದರಲ್ಲಿ ಏನು ಹೂವು ಗಿಡಗಳಿದ್ದರೆ ನಮಗೆ ಒಂದು ರಿಲ್ಯಾಕ್ಸ್ ಆಗ್ತದೆ. ಹೆಚ್ಚಿನ 5 ವರ್ಷ ಪೂರ್ತಿ ಬಿಸಿಲು ಚೆನ್ನಾಗಿ ಬರುವಂಥ ಬೆಳೆ ಗಿಡಕ್ಕೆ ಯಾವುದೇ ಥರ ಕೀಟಗಳ ಸಮಸ್ಯೆ ಕಡಿಮೆ ಆಗ್ತದೆ. ನೀವು ಗಮನಿಸಿರ್ಬೋದು ಮಳೆಗಾಲದಲ್ಲಿ ರೋಗಗಳ ಜಾಸ್ತಿ ಆಗ್ತದೆ, ಬಟ್ ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಮಲ್ಲಿಗೆಗೆ ತೊಂದರೆ ಕಡಿಮೆ ಇರ್ತದೆ. ಯಾಕಂದರೆ ಹೆಚ್ಚು ಬಿಸಿಲನ್ನು ವಹಿಸುವಂತ ಬೆಳೆ ಆಗುತ್ತದೆ. ಆದ್ದರಿಂದ ನಾವು ನಾಟಿ ಮಾಡುವ ಸ್ಥಳ ಯಾವ್ದಾಗ್ಬೇಕಂದ್ರೆ ಯಾವುದೇ ರೀತಿಯಾಗಿ ನೆರಳು ಬರಬಾರ್ದು ಮತ್ತೆ ಮಳೆಗಾಲದಲ್ಲಿ ನೀರು ನಿಲ್ಬಾರ್ದು. ಮುಖ್ಯವಾಗಿ ಕೊಡದಲ್ಲಿ ನೀರು ನಿಂತರೆ ಮಲ್ಲಿಗೆ ಗಿಡ ಕೊಳೆತು ಹೋಗುತ್ತೆ ಮತ್ತೆ ಅದರಿಂದ ಬರುವಂತ ಕೆಲವೊಂದು ಮಣ್ಣಿನಿಂದ ಆಗುವಂತ ರೋಗಗಳ ಸಮಸ್ಯೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಸೊರಗು ರೋಗ ಮಳ್ಳಿಗೆಯಲ್ಲಿ ಒಂದು ಪ್ರಮುಖ ರೋಗ ಅಂತಾನೆ ಹೇಳ್ಬೋದು. ಸೊ ಈ ರೋಗಗಳ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ನಾವು ನಾಟಿ ಮಾಡಬೇಕಾದ್ರೆ ನಾಟಿ ಮಾಡೋ ಸಮಯದಲ್ಲೂ ಕೂಡ ಮಳೆ ಜಾಸ್ತಿ ಇರಬಾರ್ದು. ಯಾಕಂದ್ರೆ ಜೂನ್ ಜುಲೈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಮಳೆ ಬೀಳೋದ್ರಿಂದ ಆ ಸಮಯದಲ್ಲಿ ನಾಟಿ ಮಾಡಿದ್ರೆ ಗಿಡ ಸಣ್ಣ ಇರೋದ್ರಿಂದ ಕೊಳಿತೋಗೋ ಚಾನ್ಸಸ್ಸು, ಬೇರು ಕೊಳಿತೋಗ್ತದೆ, ಇದರಿಂದ ಬೆಳವಣಿಗೆ ಚೆನ್ನಾಗಾಗುವುದಿಲ್ಲ. ಆದ್ದರಿಂದ ನೀವು ಮಳೆಗಾಲ ನಿಂತ ನಂತರ ಅಂದರೆ ಸೆಪ್ಟೆಂಬರ್ ಈಗ ಕಡಿಮೆ ಆಗಿದೆ, ನೀರು ನಿಲ್ಲದೆ ಇರುವಂಥ ಜಾಗದಲ್ಲಿ ನೀವು ಹೊಂಡ ಅಂದರೆ ಗುಂಡಿ ತೋಡಬೇಕಾದ್ರೆ ನೀವು ಯಾವ ಥರ ಗುಂಡಿ ತೋಡಬೇಕು ಅಂದರೆ ನಾವು ಗುಂಡಿ ತೋಡುವಾಗ ಮೇಲ್ಮಣ್ಣನ್ನು ಎಸಿಬಾರ್ದು. ಯಾವುದೇ ಕಾರಣಕ್ಕೂ ಮೇಲ್ಮಣ್ಣನ್ನು ನಾವು ಚೆಲ್ಬಾರ್ದು. ಯಾಕಂದರೆ ಮೇಲ್ಮಣ್ಣಿನಲ್ಲಿ ಪ್ರಮುಖ ಪೋಷಕಾಂಶಗಳು ಇರ್ತವೆ. ನೀವೇ ಗಮನಿಸಿರ್ಬೋದು ನಾವು ಎಲೆಗಳೆಲ್ಲ ಉದುರಿರ್ತಾರೆ, ಕಸ ಕಡ್ಡಿ ಎಲ್ಲ ಉದುರಿ ಅದು ಗೊಬ್ಬರ ಆಗಿರ್ತದೆ. ಮೇಲ್ಮಣ್ಣಿನಲ್ಲಿ ಪ್ರಮುಖ ಪೋಷಕಾಂಶಗಳು ಇರ್ತವೆ. ಮತ್ತು ನಾವು ಮಳೆಯಲ್ಲಿ ಮಳೆ ನೀರಿನಲ್ಲಿ ಕೂಡ ಸಾರಜನಕ ಅಂಶ ಇರ್ತದೆ. ಏನು ಮಣ್ಣಿನಲ್ಲಿ ಸೇರಿರ್ತದಲ್ಲ ಅದೆಲ್ಲ ಫಲವತ್ತತೆ ಮಣ್ಣಾಗಿರ್ತದೆ. ಸೊ ಆದ್ದರಿಂದ ನಾವು ಮೇಲ್ಮಣ್ಣನ ಪುನಃ ಮಣ್ಣಿಗೆ ಅರ್ಧ ಭಾಗ ತುಂಬಬೇಕು. ಅದರೊಟ್ಟಿಗೆ ಜೈವಿಕ ಗೊಬ್ಬರಗಳನ್ನು ಬಳಸಬೇಕಾಗುತ್ತೆ. ಜೈವಿಕ ಗೊಬ್ಬರ ಅಂದರೆ ಟ್ರೈಕೋಡರ್ಮ ಆಗ್ಬೋದು, ಶಿಲೀಂದ್ರನಾಶಕಗಳಾಗ್ಬೋದು, ಮತ್ತು ನೀವು ಬೇವಿನ ಹಿಂಡಿ ಕೇಳಿ ಕಲಿ ಬೇವಿನ ಹಿಂಡಿ ಅದನ್ನು ಬಳಸೋದ್ರಿಂದ ನಿಮಗೆ ಗಿಡದ ಶಕ್ತಿ ಅಂದರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರ್ತದೆ. ಸೊ ಈ ಮೂರು ಪ್ರಮಾಣವನ್ನು ಗುಂಡಿಗೆ ತುಂಬಿ ನಂತರ ಗಿಡವನ್ನು ನಾವು ನಾಟಿ ಮಾಡಬೇಕಾಗುತ್ತೆ. ಸೊ ಗಿಡನ ನಾವು ಡೈರೆಕ್ಟಾಗಿ ಮಣ್ಣಾಕಿ ನಾಟಿ ಮಾಡ್ಬೋದು, ಯಾವುದೇ ಥರ ಸಮಸ್ಯೆ ಆಗಲ್ಲ. ಬಟ್ ಯಾಕಂದರೆ ಇದು ಮಲ್ಲಿಗೆ ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಅಂದರೆ ಸತ್ವ ಚೆನ್ನಾಗಿರ್ಬೇಕಂದ್ರೆ ಈ ಶಿಲೀಂದ್ರನಾಶಕ ಮತ್ತು ಈ ಬೇವಿನಿಂಡಿ ಬಳಸೋದ್ರಿಂದ ಗಿಡಕ್ಕೆ ಶಕ್ತಿ ಬರ್ತದೆ. ಯಾಕಂದರೆ ಈ ಬೇವಿನಿಂಡಿಯಲ್ಲಿ ನಾವು ಬೇವಲ್ಲಿ ಏನು ಇರ್ತದೆ ಅಸಾಡಿರಿಕ್ಕಿನ ಅಂತ ಒಂದು ಇರ್ತದಲ್ಲ ಆ ಅಂಶ ಏನಾಗುತ್ತೆ ಕೀಟಗಳ ಮೊಟ್ಟೆ ಇಡುವ ಸಾಮರ್ಥ್ಯನ ಕಳ್ಕೊಳ್ತದೆ. ಯಾವಾಗ ಕೀಟಗಳು ಆ ಬೇವಿನ ಹಿಂಡಿಯನ್ನು ತಿಂತದೋ ಅದು ಮೊಟ್ಟೆ ಇಡೋ ಸಾಮರ್ಥ್ಯನ ಕಳ್ಕೊಳ್ತದೆ. ಸೊ ಆವಾಗ ಏನಾಗುತ್ತೆ ಕೀಟಗಳ ಸಂತತಿ ಕಡಿಮೆ ಆಗುತ್ತೆ. ಮತ್ತು ನಾವು ಬೇವಿನ ಹಿಂಡಿಯಲ್ಲಿ
ಇರ್ತವೆ, ಸಾರಜನಕ ಇರ್ತವೆ, ರಂಜಕ ಸ್ವಲ್ಪ ಮಟ್ಟಿಗೆ ಪೊಟ್ಯಾಶಿಯಂಶ ಇರೋದ್ರಿಂದ ಗಿಡಗಳಿಗೆ ಪೋಷಕಾಂಶ ಸಿಗುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಬರ್ತಾರೆ. ಯಾವಾಗ ಅಂದ್ರೆ ರೋಗ ಕೀಟಗಳು ಗಿಡ ಬೇಗ ಮಾಡೋಗೋದಿಲ್ಲ. ನಾವು ಮನುಷ್ಯರು ಕೂಡ ನಮಗೆ ರೋಗ ನಿರೋಧಕ ಶಕ್ತಿ ಬೇಕಂತ ಹಲವಾರು ಆಯುರ್ವೇದಿಕ ಕಷಾಯಗಳನ್ನೆಲ್ಲ ಕುಡಿತೀವಿ, ಆದ್ರೆ ಗಿಡಕ್ಕೆ ಮಾತ್ರ ಯಾವುದೇ ತರ ಪೋಷಕಾಂಶಗಳು ಕೊಡೋದಿಲ್ಲ. ಬಟ್ ಇಳುವರಿಯನ್ನು ಮಾತ್ರ ನಾವು ಬಯಸ್ತೀವಿ. ಅದು ಖಂಡಿತವಾಗಿ ನಾವು ಯಾವಾಗ ನಾವು ಮಣ್ಣಿನನ್ನು ಸಂರಕ್ಷಣೆ ಮಾಡಿದ್ರೆ ಮಣ್ಣು ನಮ್ಮನ್ನ ರಕ್ಷಣೆ ಮಾಡ್ತದೆ. ಯಾಕಂದ್ರೆ ಒಂದು 2 ಫೀಟ್ ಆಚೆ
ಪ್ರೂನಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಐವತ್ತು ಗಿಡಗಳಿದೆ ಅನ್ಕೊಳ್ಳಿ, ನಿಮ್ಗೆ ಐವತ್ತು ಗಿಡಗಳು ಒಂದೇ ಸರಿ ಕಟ್ ಮಾಡಿದ್ರೆ ಮೊಗ್ಗು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ನೀವು ಆಯ್ಕೆ ಮಾಡ್ಕೊಂಡು ಒಂದು ಅಂತ ಅಂತ ಹಾಕಿ ಒಂದು ಹತ್ತು ಗಿಡಗಳನ್ನ ಬುಡದಿಂದ ಎರಡು ಫೀಟ್ ಅಷ್ಟೇ ಮಾಡ್ಬಿಟ್ಟು ಎಲ್ಲ ಸಂಪೂರ್ಣವಾಗಿ ಕಟ್ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ಕಟ್ ಮಾಡ್ತಾ ಇದ್ರೆ ವರ್ಷದಲ್ಲಿ ಒಂದು ಹತ್ತು ಗಿಡ ನಂತರ ಮುಂದಿನ ವರ್ಷದಲ್ಲಿ ಒಂದು ಹತ್ತು ಗಿಡ ಇದ್ರೆ ಕಟ್ ಮಾಡ್ತಾ ಇದ್ರೆ ಬೆಳವಣಿಗೆ ಹೊಸ ಬೆಳವಣಿಗೆ ಬಂದು ಮಗು ಚೆನ್ನಾಗಿ ಬರ್ತದೆ ಮತ್ತೆ ಗಿಡದ ಆಯುಷ್ಯು ಕೂಡ ಚೆನ್ನಾಗಿ ಜಾಸ್ತಿ ಆಗ್ತದೆ. ಈಗ ಹತ್ತು ವರ್ಷ ಬಂದ್ಬಿಟ್ಟು ಹದಿನೈದು ಇಪ್ಪತ್ತು ವರ್ಷ ತನಕ ಆಯುಷ್ಯ ಚೆನ್ನಾಗಿ ಬರ್ತದೆ. ಸೊ ಈ ರೀತಿಯಲ್ಲಿ ಕಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಮಲ್ಲಿಗೆಯಲ್ಲಿ ಒಂದು ಕೀಟ ಬರ್ತದೆ, ರಸ್ತಿ ಇರೋ ಕೀಟ ಅಂತ ನೀವು ನೋಡಿರ್ಬೋದು. ನೊಣ ಆಗ್ತದೆ ಮಳೆಗಾಲ ನಂತರ, ಈಗ ಸ್ಟಾರ್ಟ್ ಆಗ್ತದೆ. ಎಲೆಗಳ ಮೇಲೆ ಪೂರ್ತಿ ಬೂದಿ ತರ ಕಪ್ಪು ಕುಸಿದ್ರ ಬೆಳವಣಿಗೆ ಆಗುತ್ತದೆ. ಸೊ ಇದನ್ನೆಲ್ಲ ಕಟ್ ಮಾಡ್ಬೇಕು. ನುಸಿ ಅಂತ ಒಂದು ನುಸಿ ಅಂತ ಕಟ್ ಮಾಡ್ಕೋಬೇಕು. ಬಿಳಿ ನೊಣ ಎಲೆ ಎಲೆ ಹಿಂದ್ಗಡೆ ಬಿಳಿಯಾಗಿ ಮೊಟ್ಟೆಗಳಿರ್ತಾರೆ ನೋಡಿ, ಎಲೆ ತಿರುಗಿ ನೋಡಿಸಿದಾಗ ಬಿಳಿ ಬಿಳಿ ಸಣ್ಣ ಸಣ್ಣ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಾವು ತಿರುಗಿಸಬಾರ್ದು, ಅದು ರೆಕ್ಕೆ ಬಂದು ಆರಿ ಹೋಗಿ ಅದು ಏನು ಎಲೆಯಲ್ಲಿ ರಸವನ್ನ ಇರ್ತದೆ. ಸೊ ಎಲೆಯಲ್ಲಿ ರಸ ಇರ್ತಾವ ಅದನ್ನ ತಿನ್ನೋದಕ್ಕೆ ಇರುವೆಗಳು ಬರ್ತವೆ. ಸಣ್ಣ ಸಣ್ಣ ಇರುವೆಗಳು ಬಂದು ಆ ರಸವನ್ನ ತಿಂದು ನಂತರ ನೀವು ಶಿಲೀಂಧ್ರ ಬೆಳವಣಿಗೆ ಆಗ್ತದೆ. ಸೊ ಅದೇ ರೀತಿಯಾಗಿ ಎಲೆಗಳ ಮೇಲೆ ಎಲ್ಲ ಕಪ್ಪು ಶಿಲೀಂಧ್ರ ಬೆಳವಣಿಗೆ ಆಗಿ ಗಿಡ ಸಾಯ್ತದೆ. ಸೊ ಈ ಪ್ರೂನಿಂಗ್ ಮಾಡೋದ್ರಿಂದ ಈ ರಸ ಇರೋ ಗಿಡ ಸಮಸ್ಯೆಯನ್ನು ನಾವು ತೊಟ್ಟೆಯನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಪೋಷಕಾಂಶ ಕೊಡಬೇಕು, ಮಧ್ಯಂತರ ಬೇಸಾಯಗಳನ್ನು ಮಾಡಬೇಕು, ನಂತರ ಪ್ರಮುಖ ರೋಗ ಮತ್ತು ಕೀಟಗಳ ಸಮಸ್ಯೆ ಇರ್ತದೆ. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದೆ, ಸೊರಗು ರೋಗ ಬರ್ತದೆ, ನೆಕ್ಸ್ಟ್ ವಿಲ್ಟ್ ಅಂತ ಬರ್ತದೆ, ಸೊರಗು ರೋಗನೇ ವಿಲ್ಟ್, ನೆಕ್ಸ್ಟ್ ಎಲೆ ಚುಕ್ಕೆ ರೋಗ ಬರ್ತದೆ. ಬಸ್ ಕೀಟಗಳಾದ್ರೆ ಈ ಸಕಿಂಗ್ ಪೆಸ್ಟ್ ಅಂತ ಏನ್ ಕರಿತೀವಲ್ಲ, ರಸ ಇರೋ ಕೀಟ ಬಿಳಿ ನೊಣ ಬರ್ತದೆ, ಮತ್ತೆ ಒಂದು ಮೊಗ್ಗು ಅಂದ್ರೆ ಮೊಗ್ಗು ತಿನ್ನುವಂತ ಸಣ್ಣ ಹುಳು ಬರ್ತದೆ. ಮೊಗ್ಗು ಅಳೋದಕ್ಕೆ ಬರೋದಿಲ್ಲ, ಮೊಗ್ಗು ಬಂದ ತಕ್ಷಣ ಆ ರೆಕ್ಕೆಗಳಲ್ಲಿ ಸಾಯ್ತದೆ. ಸೊ ಈ ತರ ಕೀಟಗಳು ಬರ್ತದೆ. ಸೊ ಈ ತರ ಕೀಟಗಳು ಬರದೇ ಆಗಿ ನಾವು ತಡೆಗಟ್ಟಬೇಕು ಅಂದ್ರೆ ಪೋಷಕಾಂಶಗಳನ್ನ ಕರೆಕ್ಟಾಗಿ ಮಾಡ್ಬೇಕಾಗುತ್ತೆ. ಇಂಟಿಗ್ರೇಟೆಡ್ ಕ್ರಾಪ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ಗಿಡ ನಾಟಿ ಮಾಡಿದಾಗಿಂದ ಕೊಯ್ಲು ಮಾಡುವಂತ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಸೊ ಅಂತ ಹಂತವಾಗಿ ಪೋಷಕಾಂಶಗಳನ್ನ ಕೊಡ್ಬೇಕಾಗುತ್ತೆ. ಸೊ ಈ ಸೊರಗು ರೋಗ ಬಂದಾಗ ಏನಾಗುತ್ತೆ, ಗಿಡ ಬಾಡಾಗುತ್ತೆ. ಸೊ ಇಂಥ ಸಮಯದಲ್ಲಿ ನಮ್ಗೆ ಯಾವುದೇ ತರ ಇಳುವರಿ ಸಿಗೋದಿಲ್ಲ. ಸೊ ಇದಕ್ಕೆ ನೀವು ಶಿಲೀಂಧ್ರ ನಾಶಕಗಳನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಏಡ್ಸ್ ಅಥವಾ ಮೈಕ್ರೋಬಿಯಲ್ ಕನ್ಸಾಕ್ಷನ್ ಅಂತ ಇದಕ್ಕೇನು ಸಿಗ್ತಾನೆ ನಿಮಗೆ ಬೇಕಾದ್ರೆ ಪಡ್ಕೋಬಹುದು. ಅಂದ್ರೆ ಎರಡು ಕೆ ಜಿಗೆ ನೂರ ಐವತ್ತರಿಂದ ನೂರ ಎಪ್ಪತ್ತು ರೂಪಾಯಿ ತನಕ ಇರ್ತದೆ. ಸೊ ಇದನ್ನ ನೀವು ಬಳಸೋದು ಯಾವ ತರ ಅಂದ್ರೆ ಒಂದು ಇಪ್ಪತ್ತು ಗ್ರಾಮ್ ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಕ್ಕೆ ಹಾಕುವಂಥದ್ದು. ಇಲ್ಲಾಂದ್ರೆ ಟ್ರೈಕೋಟರ್ ಸಿಕ್ಕಿದ್ರೆ ಕೂಡ ನೀವು ಬಳಸ್ಬೋದು. ಟ್ರೈಕೋಟರ್ ಬಳಸೋದ್ರೆ ಇದನ್ನ ಹತೋಟಿ ಮಾಡ್ಬೋದು. ನೆಕ್ಸ್ಟ್ ಎಲೆ ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ ಬರುವಂತದ್ದು ಸೆಪ್ಟೆಂಬರ್ ಇಂದ ಡಿಸೆಂಬರ್ ಸಮಯದಲ್ಲಿ. ಯಾಕಂದ್ರೆ ಆ ಸಮಯದಲ್ಲಿ ವಾತಾವರಣದಲ್ಲಿ ಏರುಪೇರಾಗ್ತದೆ, ಟೆಂಪರೇಚರ್ ಜಾಸ್ತಿ ಆಗ್ತದೆ, ಮತ್ತೆ ಸಡನ್ ಆಗಿ ಮೋಡ ಬರ್ತದೆ, ಕ್ಲೌಡಿ ಆಗ್ಬಿಡ್ತದೆ, ಮಳೆ ಬರೋದಾಗ್ತದೆ, ಮತ್ತು ಮಳೆ ಬರೋದಿಲ್ಲ, ವಾತಾವರಣದಲ್ಲಿ ತಂಪು ಕ್ರಿಯೇಟ್ ಆಗ್ತದೆ. ಆ ಸಮಯದಲ್ಲಿ ಎಲೆ ಚುಕ್ಕೆ ರೋಗ, ಈಗ ಅಡಿಕೆಯನ್ನು ಕಾಣ್ತಾ ಇಲ್ಲ ಎಲೆ ಚುಕ್ಕೆ ರೋಗ, ಅದೇ ತರ ಬಂದಿಗೆ ಕೂಡ ಎಲೆ ಚುಕ್ಕೆ ರೋಗ ಬರ್ತದೆ. ಸೊ ಈ ಎಲೆ ಚುಕ್ಕೆ ರೋಗ ಬಂದಾಗ ನೀವು ಯಾವುದೋ ಶಿಲೀಂಧ್ರ ನಾಶಕವನ್ನು ಕಾರ್ಬನ್ ಡೈಆಕ್ಸೈಡ್ ಹಾಕ್ಬೋದು, ಅಥವಾ ಯಾವುದೋ ಶಿಲೀಂಧ್ರ ನಾಶಕ ಎರಡು ಬಾರಿ ಸಿಂಪಡಣೆಯನ್ನ ಮಾಡ್ಬೇಕಾಗುತ್ತೆ ಎಲೆ ಚುಕ್ಕೆ ರೋಗ. ಅದರೊಟ್ಟಿಗೆ ಪ್ರಮುಖ ಪೋಷಕಾಂಶಗಳನ್ನ ಕೂಡ ಕೊಡ್ಬೇಕಾಗುತ್ತೆ. ಗಿಡಕ್ಕೆ ಯಾವಾಗ ರೋಗ ನಿರೋಧಕ ಶಕ್ತಿ ಇರ್ತದೋ ಆ ತರ ಶಕ್ತಿ ಈ ತರ ಕೀಟಗಳು ರೋಗಗಳು ಬರೋದಿಲ್ಲ. ಎಲೆ ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ ಬರುವಂಥದ್ದು ಈಗಿರೋ ಗಿಡಗಳಲ್ಲಷ್ಟೇ. ಯಾವ ಶಕ್ತಿ ಇಲ್ಲದೆ ಪೋಷಕಾಂಶ ಕೊಡದೆ ಬರೀ ನೀರು ಸಗಣಿ ನೀರು ಸಗಣಿ ಗೊಬ್ಬರ ಕೊಟ್ಟು ಮಾಡ್ತಿರ್ತಾರಲ್ಲ ಅಂತ ಗಿಡಗಳಲ್ಲಿ ಈ ತರ ರೋಗಗಳು ಬರುತ್ತದೆ. ಅಡಿಕೆಯಲ್ಲಿ ಕೂಡ ಅಷ್ಟೇ, ಎಲೆ ಚುಕ್ಕೆ ರೋಗ ಬರುವಂಥದ್ದು ಸರಿಯಾಗಿ ಕ್ರಾಪ್ ಮ್ಯಾನೇಜ್ಮೆಂಟ್ ಮಾಡದೇ ಇದ್ದಲ್ಲಿ ಬೀಕಿದ್ದ ಗಿಡಗಳಲ್ಲಿ ಫಸ್ಟು ಬರ್ತದೆ. ಮತ್ತೆ ಸಿವಿಯರಿಟಿ ಕೂಡ ಜಾಸ್ತಿ ರೋಗ ಉದ್ಭವನೆ ಆಗೋದು ಕೂಡ ಅಂತ ತೋಟಗಳಲ್ಲೇ. ನಾವು ಕರೆಕ್ಟಾಗಿ ಪೋಷಕಾಂಶ ಕೊಟ್ಟು ಆರೈಕೆ ಮಾಡ್ತಿರೋ ತೋಟಗಳಲ್ಲಿ ಅಷ್ಟು ಅಂದ್ರೆ ರೋಗ ಅಷ್ಟು ಸ್ಪ್ರೆಡ್ ಆಗೋದಿಲ್ಲ, ಕಡಿಮೆ ಇರುವಂಥದ್ದು ಸ್ಪ್ರೆಡ್ ಆಗುತ್ತೆ. ಸೊ ಆ ಸಮಯದಲ್ಲಿ ನೀವು ಕೀಟ ಶಿಲೀಂಧ್ರ ನಾಶಕನ ಬಳಸ್ಬೇಕಾಗುತ್ತೆ. ನೆಕ್ಸ್ಟ್ ಕೀಟಗಳು ಇದರಲ್ಲಿ ಎಲೆ ಚುಕ್ಕೆ ಸಾರಿ ರಸ ಇರೋ ಕೀಟ ಬಿಳಿ ನೊಣ ಮಲ್ಲಿಗೆಯಲ್ಲಿ ಪ್ರಮುಖ ಕೀಟ ಅಂದ್ರೆ ಇದೇ ಕೀಟನೇ ಜಾಸ್ತಿ ಸಮಸ್ಯೆ ಪಡುವಂಥದ್ದು. ಇದು ಯಾವ ತರ ಅಂದ್ರೆ ಬಿಳಿ ನೊಣ ನಾವು ಕ್ಲೇಟ್ ನಂಗೆ ರಸನ
ಸಸಿ ಇರ್ತದೆ, ರಸ ಇರೋ ಕೀಟಗಳು. ಸೊ ಇದಕ್ಕೆ ನೀವು ಸಿಂಪಡಣೆ ಬೇವಿನ ಎಣ್ಣೆನ ಅಂತಂದಾಗಿ ಸಿಂಪಡಣೆ ಮಾಡಿ. ವರ್ಷ ಪೂರ್ತಿ ಬೇವಿನ ಎಣ್ಣೆ ಒಂದು ತಿಂಗಳಿಗೆ ಒಂದ್ಸರಿ ಸಿಂಪಡಣೆ ಮಾಡಿ, ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ. ಬೇವಿನ ಎಣ್ಣೆ ಜೊತೆ ಸ್ವಲ್ಪ ಸೋಪಿನ ಪುಡಿ ಅಥವಾ ಬಟ್ಟೆ ಒಗೆಯೋ ಸೋಪಿನ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡ್ಬೋದು. ತರಕಾರಿ ಬೆಳೆಗಳು ಕೂಡ ಅಷ್ಟೇ. ಈ ರಸ ಇರೋ ಕೀಟಗಳು ಬಿಳಿ ನೋಣ ಅಂತೆ ಅಂತ ನುಸಿ ಕೀಟ ಅಂತ ಏನು ಹೇಳ್ತೀರ, ಅದು ಕೂಡ ರಸ ಇರೋ ಕೀಟವೇ. ಮತ್ತೆ ಏನು ಸಸ್ಯ ಏನು ಅಂತ ಕರೀತಾರೆ, ಅಲ್ಸಂಡೆ ಅಲ್ಲೆಲ್ಲ ಇರ್ತದಲ್ಲ ಏನು, ಮತ್ತೆ ಈ ಅಲಂಕಾರಿಕ ಸಸ್ಯಗಳಲ್ಲೆಲ್ಲ ಏನುಗಳೆಲ್ಲ ಇರ್ತದೆ, ಇದು ಕೂಡ ರಸ ಇರೋ ಕೀಟಗಳೇ. ನೆಕ್ಸ್ಟ್ ಇನ್ನೊಂದು ಅಕ್ಕಿ ತರ ಬಿಳಿ ಬಿಳಿಯಾಗಿ ಬೆಳೆದಿರ್ತದೆ. ಸೊ ಇವೆಲ್ಲ ರಸ ಇರೋ ಕೀಟಗಳು. ಸೊ ಇವೆಲ್ಲದಕ್ಕೂ ಕೂಡ ನೀವು ಬೇವಿನ ಎಣ್ಣೆಯನ್ನ ಸಿಂಪಡಣೆ ಮಾಡ್ಬೋದು. ಸೊ ನೀವು ಬೇವಿನ ಎಣ್ಣೆ ಅಂದ್ರೆ ಒಂದು 1000 ppmಗಿಂತ ಮೇಲೆ ಇರೋದು ಸ್ಟ್ರೆಂತನ 2-3 ml ಮತ್ತು ಲೀಟರ್ ನೀರನ್ನು ಮಿಕ್ಸ್ ಮಾಡಿ ಇದನ್ನ ಇದಕ್ಕೆ ಸಿಂಪಡಣೆ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಮೊಗ್ಗು ತಿನ್ನುವ ಹುಳು ಅಂದ್ರೆ ಇದು ತುಂಬಾ ಕಡಿಮೆ ಬರುವಂತದ್ದು. ಸೊ ಈ ಹುಳು ಏನಾದ್ರು ಇದ್ರೆ ನೀವು ಯಾವ್ದಾದ್ರು ಕೀಟನಾಶಕನ ಬಳಕೆ ಮಾಡ್ಕೋಬೇಕಾಗುತ್ತೆ. ಸೊ ಮಲ್ಲಿಗೆಗೆ ಯಾಕೆ ನಾವು ಕೀಟನಾಶಕ ಉಪಾಸ ಮಾಡ್ತೇವೆ, ಇದು ನಾವು ಸೇವನೆ ಮಾಡೋದಿಲ್ಲ. ಆದರೆ ಇದು ಕೀಟನಾಶಕನ ಬಳಸ್ಬೋದು. ಸಪೋಸ್ ಈ ತರಕಾರಿಗೆ ಆದ್ರೆ ಹುಳ ಬಂದ್ರೆ ಕೀಟನಾಶಕ ಬಳಸಿದ ಮೇಲೆ ಕನಿಷ್ಠ ಒಂದು 20 ದಿವಸ ನಾವು ಆ ಪದಾರ್ಥನ ತಿನ್ನಬಾರ್ದು. ಸೊ ಮಲ್ಲಿಗೆಗೆ ನಾವು ಯಾವ ಸೇವನೆ ಮಾಡೋದಿಲ್ಲ, ಅದರಿಂದ ಕೀಟನಾಶಕ ಬಳಸಿದ್ರೆ ಕೂಡ ತೊಂದರೆ ಆಗೋದಿಲ್ಲ. ಬಟ್ ತರಕಾರಿಗೆಲ್ಲ ಬಳಸೋದಾದ್ರೆ ಕನಿಷ್ಠ ಒಂದು 20 ದಿವಸ ಆದ್ರೂ ನೀವು ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡಿದ್ಮೇಲೆ ಸೇವನೆ ಮಾಡಬಾರ್ದು. ಸೊ ಬೇವಿನ ಎಣ್ಣೆ ಆ ಥರ ಅಲ್ಲ, ಇದು ಪರಿಸರ ಸ್ನೇಹಿ ಕೂಡ ಆಗ್ಬೋದು. ಬೇವಿನ ಎಣ್ಣೆ ಯಾವುದೇ ಥರ ನಮಗೆ ತೊಂದರೆ ಆಗೋದಿಲ್ಲ. ಸೊ ನೀವು ಇದನ್ನು ಸಿಂಪಡಣೆ ಮಾಡ್ಬೋದು. ಇಷ್ಟು ಮಲ್ಲಿಗೆ ಕೃಷಿ. ನೋಡಿದ್ರಲ್ಲ ವೀಕ್ಷಕರಿ, ಇಷ್ಟು ಮಲ್ಲಿಗೆ ಗಿಡ ಜೇನು ಕೃಷಿಯ ಬಗ್ಗೆ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಸರ್ ಒಬ್ರು ಹೇಳಿದ್ರಲ್ವ ಜೇನು ಕೃಷಿಯ ಬಗ್ಗೆ ಏನೆಲ್ಲ ಮಾಡಬೇಕಂತೇಳಿ, ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಸಹಾಯ ಮಾಡ್ತಾರೆ. ಮತ್ತು ಮಲ್ಲಿಗೆ ಗಿಡ ಯಾರಿಗೆಲ್ಲ ಬೇಕು ನೋಡಿ, ಅಂಥವ್ರಿಗೆ ಪ್ರೋಗ್ರಾಮೆಲ್ಲ ಇದ್ದರೆ ಅಟೆಂಡ್ ಮಾಡಬೇಕು, ಆವಾಗ ನಿಮಗೆ ಫ್ರೀಯಾಗಿ ಗಿಡನೂ ಸಿಗ್ತದೆ. ನರ್ಸರಿಯಲ್ಲಿ ಹೋಗಿ 100 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡುವುದಕ್ಕಿಂತಲೂ ನಿಮಗೆ ತುಂಬ ಫ್ರೀಯಾಗಿ ಗಿಡಗಳು ಸಿಗ್ತದೆ. ಇದರಿಂದ ನೀವು ಸಾಕಷ್ಟು ಗಿಡಗಳನ್ನು ಮಾಡಿ ಉತ್ತಮ ಆದಾಯವನ್ನು ಪಡೆದುಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.